ರಾಜ್ಯದ ಗೃಹ ಸಚಿವನ ಆದ್ಮೇಲೆ ಮೊದಲು ನನ್ನ ರಾಜ್ಯದ ಇಲಾಖೆಯ ಪರಿಶೀಲನೆಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಬಹಳ ಸಮಗ್ರವಾಗಿ ಪರಿಶೀಲನೆ ಆಗಿದೆ. ಇಲಾಖೆಯವರು ತಮ್ಮ ಸಮಸ್ಯೆಗಳನ್ನ ಆಗಬೇಕಾಗಿದ್ದಂಥ ಕಾರ್ಯಗಳ ಬಗ್ಗೆ ಹೇಳಿದರೆ ನಾನು ಕೂಡ ನನ್ನ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀನಿ. ಇನ್ನೂ ನಾಲ್ಕೈದು ಡಿಪಾರ್ಟ್ಮೆಂಟ್ಸು ಅವರ ಒಂದು ಪರಿಶೀಲನೆ ನಂತರ ನಾವು ಸಮಗ್ರವಾಗಿ ಒಂದು ಚಿತ್ರಣ ನಮಗೆ ಲಭ್ಯವಾಗ್ತದೆ. ಅದ್ರ ಮೇಲೆ ಒಂದು ನಮ್ಮದೇ ಆದಂಥ ಒಂದು ರೋಡ್ ಮ್ಯಾಪನ್ನು ನಾವು ಹಾಕ್ಕೊಂಡು ಯಾವ ರೀತಿ ನಾನು ಹಿಂದೆ ಜಲಸಂಪನ್ಮೂಲ ಸಚಿವನಾಗಿದ್ದಾಗ ನಾವೊಂದು ಆ್ಯಕ್ಷನ್ ಪ್ಲ್ಯಾನು ರೋಡ್ ಮ್ಯಾಪ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಗೃಹ ಇಲಾಖೆಯಲ್ಲಿ ಕೂಡ ನಮ್ಮದೇ ಆದ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಒಂದು ರೋಡ್ ಮ್ಯಾಪನ್ನು ಹಾಕ್ಕೊಂಡು ಇವತ್ತು ಈ ರಾಜ್ಯದಲ್ಲಿ ಈ ಗೃಹ ಇಲಾಖೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ತರಬೇಕು. ಇದರರ್ಥ ಹಿಂದಿನವರು ಕೆಲಸ ಮಾಡಿಲ್ಲಂತ, ಹಿಂದಿನವರು ಕೂಡ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ಯಾರು ಗೃಹ ಸಚಿವರಾಗಿದ್ದಾರೆ. ಇವತ್ತು ನನ್ನದೇ ಆದಂಥ ಒಂದು ಚಿಂತನೆಗಳಿರೋದ್ರಿಂದ ಆ ಎಲ್ಲ ಇದನ್ನು ಅಳವಡಿಸ್ಕೊಂಡು ಆ ಸಲಹೆಗಳನ್ನು ತಗೊಂಡು ಇವತ್ತು ದಿವಸ ಈ ದೇಶದಲ್ಲಿ ಇವತ್ತು ದಿವಸ ಕರ್ನಾಟಕ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ದಿವಸ ನಂಬರ್ ಒಂದು ಸ್ಥಾನದಲ್ಲಿ ನಾವು ಬರಬೇಕು ಅನ್ನೋದು ಇಟ್ಕೊಂಡು ಅದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಿರ್ಬೋದು, ಆಧುನಿಕ ವ್ಯವಸ್ಥೆಯನ್ನು ತಂದುಕೊಂಡಿರುವಂಥದ್ದಿರ್ಬೋದು, ಆಡಳಿತದಿರ್ಬೋದು, ಇವತ್ತು ಸಿಬ್ಬಂದಿಯ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದಿರ್ಬೋದು, ಅಥವಾ ಈಗ ಮಾಡರ್ನೈಸೇಷನ್ ಮಾಡಿ ಇವತ್ತು ದಿವಸ ITBT ಒಂದು ಯುಗದಲ್ಲಿ ನಾವು ಇವತ್ತು ದಿವಸಿದ್ದೀವಿ. ಆ ITBT ಯುಗದಲ್ಲಿ ಇವತ್ತು ದಿವಸ ಒಳ್ಳೆಯದು ಕೂಡ ಆಗಿದೆ, ಕೆಟ್ಟದ್ದು ಕೂಡ ಆಗಿದೆ. ನೆಕ್ಸ್ಟು ITBT ಇವತ್ತು ದಿವಸ ಇಡೀ ಪ್ರಪಂಚದಲ್ಲಿ ಒಂದು ದಿವಸ ಒಂದು ಲೆವೆಲ್ಗೆ ಒಯ್ದಿದ್ರೆ ಕ್ರೈಮು ಕೂಡ ಇವತ್ತು ದಿವಸ ITBT ರಿಲೇಟೆಡ್ ಇವತ್ತು ದಿವಸ ಅದನ್ನು ಕೂಡ ಹೋಗ್ತಾ ಇದೆ. ಆ ITಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಬಳಸ್ಕೊಂಡು ಇವತ್ತು ದಿವಸ ನಾವು ಈ ಕ್ರೈಮ್ಸ್ಗೆ ಜನರಲ್ ಕ್ರೈಮ್ಸ್ ಕಂಟ್ರೋಲ್ ಮಾಡಬೇಕು ಮತ್ತು ITರಿಲೇಟೆಡ್ ಕ್ರೈಮ್ಸ್ ಕೂಡ ಇವತ್ತು ದಿವಸ ಭಾಳಷ್ಟು ಆಗ್ತಾಯಿದೆ, ಅದನ್ನು ಕೂಡ ಒಂದು ದಿವಸ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಒಂದು ದಿವಸ ಇದೆ. ನಮ್ಮ ಉದ್ದೇಶ, ನಮ್ಮ ಇಂಟೆಂಟ್ ಈಸ್ ವೆರಿ ಸ್ಟ್ರಾಂಗ್. ಬದಲಾವಣೆ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೇ, ಅದನ್ನು ಮಾಡುವಂಥ ಕೆಲಸ ಇವತ್ತು ದಿವಸ ಮಾಡ್ತೇವೆ. ಈಗ ಇವತ್ತು ನಾನು ಸಚಿವನಾಗಿ ಬಂದಮೇಲೆ ಇವತ್ತು ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ವಿಜಯಪುರದ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ದಿವಸ ಬರದ ಘೋಷಣೆ ಆಗಿದೆ, ಬರದ ಒಂದು ಇದು ಆಗಿದ್ದರಿಂದ ನಾನು ಭಾಳ ಸರಳವಾಗಿ ಇವತ್ತು ದಿವಸ ಯಾವುದೇ ವಿಜಯಪುರ ಜಿಲ್ಲೆಗೆ ನಾನು ಪ್ರವೇಶ ಮಾಡುವಾಗ ನಾನು ಬೇಕತ್ತಲೇ ರಾತ್ರಿ ಇವತ್ತು ದಿವಸ ಪ್ರವೇಶ ಮಾಡಿದೆ. ಯಾಕಂದರೆ ಈ ಮೆರವಣಿಗೆಗಳನ್ನ ಇದು ಮಾಡುವಂಥದ್ದು, ಈ ವೆಹಿಕಲ್ ತೊಗೊಂಡು ನಮ್ಮ ಬೆನ್ನತ್ತಿ ಇದು ಮಾಡುವಂಥವ್ರು ಮಾಡ್ಕೊಂಡು ಆಗಬಾರ್ದು ಅಂತ ತಿಳ್ಕೊಂಡು ರಾತ್ರಿನ ಬಂದಿಲ್ಲಿ ಇವತ್ತು ಮಾಡಿ ನಿನ್ನೆ ಇಡೀ ದಿವಸ ಜನರನ್ನು ಭೇಟಿಯಾಗಿದ್ದೀನಿ. ಇವತ್ತು ಕೂಡ ಸ್ವಲ್ಪ ಜನ ಭೇಟಿಯಾಗ್ತಿದ್ದೆ. ನನ್ನ ಹುದ್ದೆ ನನ್ನ ಪ್ರವಾಸ ನಾಳೆ ನಾಡ್ದು ಎರಡು ದಿವಸ ಕೂಡ ಇತ್ತು. ಅದು ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ರಾತ್ರಿ ಸಾಯಂಕಾಲ ಇಲ್ಲಿ 8 ಗಂಟೆಗೆ ಒಂದು ಕಾರ್ಯಕ್ರಮ ಮುಗಿಸಿ ನಾನು ಹುಬ್ಳಿಗೆ ಹೋಗಿ ವಾಸ್ತವ್ಯ ಮಾಡಿ ನಾಳೆ ಉಡುಪಿಗೆ ಹೋಗ್ತಾ ಇದ್ದೇನೆ. ಯಾಕಂದರೆ ಉಡುಪಿಯಲ್ಲಿ 7 ಜನ ನಮ್ಮ ನಾವಿಕರು ಅವರು ಕಳೆದ 19-20 ದಿವಸದಿಂದ ಅವರು ಕಾಣೆಯಾಗಿದ್ದಾರೆ. ಆ ಕುಟುಂಬಗಳು ಇವತ್ತು ದಿವಸ ಆತಂಕದಲ್ಲಿದ್ದಾರೆ. ಅವರೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂಥೇಳಿ ನಮ್ಮವರು ಉಡುಪಿಗೆ ಹೋಗ್ತಾ ಇರೋದ್ರಿಂದ ಪ್ರಮುಖವಾಗಿ ಎರಡು ಸಮಸ್ಯೆಗಳ ಮುಂದಿದ್ದಾವೆ. ಒಂದು ಸಿದ್ದೇಶ್ವರ ಜಾತ್ರೆಯನ್ನು ಬರ್ತದೆ,
ಮತ್ತು ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣೆ ನಾಳೆ ಮೇದಲ್ಲಿ ಏಪ್ರಿಲ್ ಮೇದಲ್ಲಿ ಬರ್ತಾ ಇದೆ. ಐ ಥಿಂಕ್ ಮೇ ಅಲ್ಲ ಮೇ ಮೇದಲ್ಲಿ ಇವತ್ತು ಸ್ಪರ್ಧದಿಂದ ಅದಕ್ಕೆ ನಾವು ಈಗಲಿಂದ ನಾನು ತಯಾರಿ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಕ್ರೈಮ್ನಲ್ಲಿ ಕೂಡ ಇವತ್ತು ದಿವಸ ಭಾಳಷ್ಟು ವಿಚಾರಗಳು ಚರ್ಚೆ ಆಗಿದೆ. ಇದು ಆಗ್ತಾ ಇಲ್ಲ, ಒಂದು ದಿವಸ ಅದು ಕ್ರೈಮ್ ರೇಟ್ಸ್ನೆಲ್ಲ ಕಡಿಮೆ ಮಾಡಬೇಕು, ಅದಕ್ಕೆ ಭಾಳ ಡೀಟೇಲ್ ಆಗಿ ಇದು ಮಾಡಿದ್ದೀವಿ. ಮತ್ತು ಕ್ರೈಮ್ನಲ್ಲಿ ಕೂಡ ವಿವಿಧ ಇದಾವೆ, ಮರ್ಡರು, ರೇಪು, ಹೀನಸ್ ಕ್ರೈಮ್ಸು, ಇದು ಒಂದು ಭಾಗ ಇದೆ. ಆಮೇಲೆ ಅವು ಸುಮಾರು 2592 ರಿಪೋರ್ಟೆಡ್ ಕೇಸಸ್ ಇದೆ. ಮತ್ತು ಸ್ಪೆಷಲ್ ಮತ್ತು ಲೋಕಲ್ ಲಾಸ್ ಅಂದರೆ ಇವೆಲ್ಲ ಮಟ್ಕ ಈ ಕ್ರಿಕೆಟ್ ಬೆಟ್ಟಿಂಗು, ಗ್ಯಾಂಬ್ಲಿಂಗು, ನಾರ್ಕೋಟಿಕ್ ಡ್ರಗ್ಸ್. ನಾರ್ಕೋಟಿಕ್ ಡ್ರಗ್ಸ್ ಆಲ್ಸೋ ಇದು ಹಿರಿಯರ್ ಹಿನೇಸ್ ಕ್ರೈಮ್ ಓನ್ಲಿ, ಇಟ್ ಅಷ್ಟು ಬ್ರೋ ಇಂಪಾರ್ಟೆಂಟ್ ಟು ಹಿನೇಸ್ ಕ್ರೈಮ್. ಐ ವಿಲ್ ಡಿಸ್ಕಸ್ ದೇರ್ ಅಂಡ್ ದಿಸ್ ಒನ್. ನಾನು ಈಗ ಬೆಟ್ಟಿಂಗ್ ಮಾಡಿ ಭಾಳ ಕಟ್ಟುನಿಟ್ಟಾಗಿ ಒಂದು ದಿವಸ ನಿರ್ದೇಶನ ಕೊಟ್ಟಿದ್ದೀನಿ. ವಿಜಯಪುರ ಜಿಲ್ಲೆ ಇದು ಶರಣರ ನಾಡು, ಬಸವ ಜನ್ಮಭೂಮಿ ಇದು, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ದಿವಸ ನಾವು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು, ಆದರ್ಶ ಆಗಬೇಕು. ನಾವು ಹೆಂಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ದಿವಸ ಇಡೀ ದೇಶದಲ್ಲಿ ನಂಬರ್ ಒನ್ ಆಗಬೇಕು ಅಂತೇಳಿ ನಾವು ಆಶೆ ಪಟ್ಟುಕೊಂಡಿದ್ದೀವಿ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆ ನಂಬರ್ ಒನ್ ಆಗಬೇಕು, ಆ ರೀತಿಯ ಒಂದು ಪ್ಲಾನಿಂಗ್ ಒಂದು ದಿವಸ ನಾನು ಮಾಡಿಕೊಡೋಕೆ ಹೇಳಿದ್ದೀನಿ. ಭಾಳ ಕಟ್ಟುನಿಟ್ಟಾಗಿ ಒಂದು ದಿವಸ ನಾನು ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ಯಾರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ತದೆ. ಯಾರು ನಮ್ಮ ಅಪೇಕ್ಷಿತ ಅಂತಂದರೆ ಒಳ್ಳೆ ರೀತಿ ಕೆಲಸ ಮಾಡೋದಲ್ಲ, ಅವು ಕಾನೂನು ಪ್ರಕಾರ ಒಂದು ದಿವಸ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಗೃಹ ಸಚಿವರು ಒಳಗೊಂಡು ಯಾರದೇ ಹೆಸರು ಹೇಳಿ ಒಂದು ದಿವಸ ಯಾರ ಮೇಲೆ ಪ್ರಭಾವ ಕೇಳಿದ್ರು ಕೂಡ ಈ ಮಿಡ್ಲ್ ಮ್ಯಾನ್ ಏಜೆಂಟ್ಸ್ ಬಗ್ಗೆ ತಲೆ ಕೆಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಕೂಡ ನಿರ್ದೇಶನ ಕೊಟ್ಬಿಟ್ಟಿದೆ. ಕ್ರಿಮಿನಲ್ಸ್ ಹ್ಯಾವ್ ಬಿ ಟ್ರೀಟೆಡ್ ಆಸ್ ಕ್ರಿಮಿನಲ್ಸ್, ಯಾವ ಜಾತಿಗೂ ಸಂಬಂಧ ಇಲ್ಲ, ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ. ಆಮೇಲೆ ಈ ಎಲ್ಲ ಮಟ್ಕ, ಗ್ಯಾಂಬ್ಲಿಂಗು, ಆಮೇಲೆ ಈ ಮಕ್ಕಳ ಸಾಗಾಣಿಕೆ ಇರ್ಬೋದು, ಭಾಳ ಕೆಟ್ಟ ಒಂದು ಇದು. ನಾನು ರಾಜ್ಯ ಮಟ್ಟದಲ್ಲಿ ಬಹಳ ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ. ಈ ಹ್ಯೂಮನ್ ಟ್ರಾಫಿಕಿಂಗ್ ಏನಂತೀವಿ ನಾವು, ಸಾಕ ಮಕ್ಕಳ ಸಾಗಾಣಿಕೆ, ಹೆಣ್ಮಕ್ಕಳನ್ನು ಇದು ವೇಶಾವಟಿಕೆಗೆ ಇದು ಮಾಡುವಂಥದ್ದು ಬಗ್ಗೆ ಭಾಳ ಗಂಭೀರವಾಗಿ ಇವತ್ತು ದಿವಸ ನಾವು ಕಂಬಿಸ್ಬೇಕು. ಎರಡನೇದಾಗಿ ಈ ರೇಪ್ಸ್ ಏನಿದೆ, ಯಾವುದೇ ಥರದ ರೇಪ್ ಇರಲಿ, ಮಕ್ಕಳ ಮೇಲೆ ವಿಶೇಷವಾಗಿ ಭಾಳ ಹೀನಸ್ ಇದೆ. 2 ವರ್ಷ ಮಕ್ಕಳು, 4 ವರ್ಷದ ಮಕ್ಕಳು ರೇಪ್ ಮಾಡುವಂಥದ್ದು ಇಡೀ ರಾಜ್ಯದಲ್ಲಿ ಕೂಡ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಇಲ್ಲಿನೂ ಕೂಡ ಆ ರೇಪು ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತದೆ, ಅದ್ರ ಬಗ್ಗೆ ಭಾಳ ಕಟ್ಟುನಿಟ್ಟವಾಗಿ ಇವತ್ತು ಸ್ಕಾಬೇಕು. ಕನ್ವಿಕ್ಷನ್ ರೇಪ್ಸ್ ಕೂಡ ಇದು ಆಗಬೇಕು, ಅವರಿಗೆ ಎಲ್ಲ ರೀತಿಯ ಸೇಫ್ಟಿಯನ್ನು ಕೊಡಬೇಕು. ಈ ಮಾದಕ ವಸ್ತುಗಳು, ಗಾಂಜಾ ಇರ್ಬೋದು, ಮತ್ತೊಂದು ಇರ್ಬೋದು, ಇದರ ಪ್ರಿವೆನ್ಷನ್ ಇಲ್ಲಿ ಅಷ್ಟು ಹೆಚ್ಚಿಗೆ ಇರ್ಕೋದು. ಬೆಂಗಳೂರಿನಂತ ನಗರದಲ್ಲಿ ಇರ್ತದ ಶಾಲಾ ಕಾಲೇಜಿನಲ್ಲಿ ಕೂಡ ಆ ಒಂದು ಮಕ್ಕಳು ವಿಶೇಷವಾಗಿ ಆ ಒಂದು ಏಜ್ ಇರ್ತದಲ್ಲ, ಆ ಒಂದು ವಯಸ್ಸಲ್ಲಿ ಒಂದು ದಿವಸ ಪಾಪ ಆ ಟ್ರ್ಯಾಪಿಗೆ ಬೀಳ್ತಾರೆ. ಮುಗ್ಧ ಒಂದು ದಿವಸ ವಯಸ್ಸು ಇರ್ತದೆ, ಆ ಟ್ರೆಕ್ ಪೆಡ್ಲರ್ಸ್ ಅಂಥವ್ರನ್ನೇ ಟ್ರಜೆಟ್ ಮಾಡ್ತಾರೆ ಸ್ಕೂಲ್ ಸ್ಕೂಲ್. ಅಲ್ಲಿನೂ ಕೂಡ ನಿರ್ದೇಶನ ಕೊಡ್ತೀನಿ. ಇಲ್ಲಿನೂ ಕೂಡ ಅಂಥವ್ರು ಕೂಡ ಇಲ್ಲಿ ಗಾಂಜಾ ಮತ್ತು ಯಾವುದೇ ಸ್ಮಗ್ಲಿಂಗ್ ಬೆಳೆಯವರಾಗಲಿ ಅಥವಾ ಇದು ಮಾಡೋರಾಗಲಿ ಅವ್ರ ಮೇಲೆ ಕಟ್ಟುನಿಟ್ಟು ಕ್ರಮ ಕೈಗೊಳ್ಬೇಕು. ಇವು ಸ್ಯಾಂಡ್ ಮಾಫಿಯಾ ಬಂದಿದೆ, ಆ ಸ್ಯಾಂಡ್ ಮಾಫಿಯಾ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದೆ. ಒಂದು ಪೊಲೀಸ್ ಇಲಾಖೆಗೆ ತೊಂದರೆ ಬರ್ತಾ ಇರೋದಕ್ಕೆ MMRDA ಆ್ಯಕ್ಟ್ ಏನಿದೆ ಅದು ಹೈಕೋರ್ಟ್ನಲ್ಲಿ ಆ ಪೊಲೀಸ್ಗೆ ಒಂದು ಸಹ ಹ್ಯಾಸ್ ನೋ ಪವರ್ಸ್ ಅಂತ ಇದು ಮಾಡಿದ್ದಾರೆ. ಅದನ್ನು ಬಗ್ಗೆ ಗೌರ್ಮೆಂಟ್ಗೆ ಅಪೀಲ್ಗೆ ಹೋಗಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದು ಅಪೀಲ್ಗೆ ಒಂದು ನಾವು ಹೋಗ್ತೀವಿ. ಅದಕ್ಕೆ ಇನ್ ಬಿಟ್ವೀನ್ ಏನು ವ್ಯವಸ್ಥೆ ಮಾಡ್ಕೋಬೇಕು ನೀವು ಪೊಲೀಸರು ಮತ್ತು ಮೈಸೂರು ಜಿಲ್ಲಾ ಡಿಪಾರ್ಟ್ಮೆಂಟ್.